ಆತ್ಮೀಯ H16 ನ್ಯೂಸ್ದ ವೀಕ್ಷಕರು, ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೊತಾವ. ನೋಡಿದರೆ ಕರ್ನಾಟಕದ ಈ ಉಪಚುನಾವಣೆ, ಇದರಲ್ಲಿ ಮೂರು ಕ್ಷೇತ್ರಗಳು ಎಲ್ಲ ಕಡೆಯೂ ಕಾಂಗ್ರೆಸ್ ಗೆದ್ದಿದೆ ಗೆಲ್ತಾ ಇದೆ ಅಂತ ವಾರ್ತೆಗಳು ಬರ್ತಾ ಇದ್ದಾವೆ, ನ್ಯೂಸ್ ಬರ್ತಾ ಇದ್ದಾವೆ. ಹೆಚ್ಚು ಕಡಿಮೆ ಗೆದ್ದುಬಿಟ್ಟಿದ್ದಾರೆ, ತಿಳ್ಕೊಂಬಿಡಿದ್ರು. ಈ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ನಿಜವಾಗಿಯೂ ಸಿದ್ದರಾಮಯ್ಯ ಬಲ ನೀಡುತ್ತದನ ಅಂತಂದರೆ ಯಾರಾದರೂ ಹೇಳಿದ್ರೆ ಹೌದು ಬಲ ನೀಡುತ್ತದೆ ರೀ ಅಂತೇಳೆ. ಬಿ ಜೆ ಪಿಗೆ ಹಿನ್ನಡೆ ಆಯಿತಾ? ಹೌದು ಆಗಿದ್ದಲ್ರಿ ಅಂತ ಎಲ್ಲರೂ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಚನ್ನಪಟ್ಟಣ ಭಾಳಷ್ಟು ಜಿದ್ದಾಜಿದ್ದಿ ಇತ್ತು, ಯೋಗೇಶ್ವರ್ ವರ್ಸಸ್ ನಮ್ಮ ನಿಖಿಲ್ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ. ಆ್ಯಕ್ಚುಲಿ ಅದು ಕುಮಾರಸ್ವಾಮಿ ಮತ್ತು ಡಿ ಕೆ ಸಿ ನಡುಗಿನ ಸಮರ ಆದಂಗಾಗಿತ್ತು. ಹೀಗಾಗಿ ಅದ್ರ ಕಡೆ ಎಲ್ಲರೂ ಲಕ್ಷ್ಯ, ಅದು ಈಗ ಒನ್ ಸೈಡೆಡ್ ಆದಂಗೆ ಹೋಗ್ಬಿಟ್ಟದ. ನಮ್ಮ ಸಿ ಪಿ ಯೋಗೇಶ್ವರ್ ಅವರು ಪೂರ್ಣವಾದ ಗೆಲುವು ಸಾಧಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಕುಮಾರಸ್ವಾಮಿಗೆ ದೊಡ್ಡ ಹೊಡೆತವನ್ನು ಕೊಟ್ಟಿದ್ದಾರೆ. ಜೊತೆಗೆ ಬಿ ಜೆ ಪಿಗೂ ಸಹ ಇನ್ನುಳಿದ ಕಡೆಯೂ ಹೊಡೆತ ಕೊಟ್ಟಿದ್ದಾರೆ ಜನ. ಅದೇನೂ ಇರಲಿ, ಈ ಗೆಲುವಿಗೆ ಕಾರಣ ಏನೂ ಇರಲಿ, ಆದರೆ ಇದು ಜಿದ್ದಾಜಿದ್ದಿಂದ ಕೂಡಿತ್ತು ಅನ್ನೋದು ಎರಡು ಮಾತಿಲ್ಲ. ಅದರಲ್ಲೂ ಮುಖ್ಯವಾಗಿ ದೇವೇಗೌಡರು ಸ್ವತಃ ಎಳೆದಿದ್ದರು ಚನ್ನಪಟ್ಟಣದಲ್ಲೇ. ಸಿದ್ದರಾಮಯ್ಯರು ಸೊಕ್ಕು ಮುರಿಬೇಕು ಅಂತ ಹೇಳಿದ್ರು ಜನಕ್ಕೆ, ಯಾಕೋ ಆ ರೀತಿ ಹೇಳಿದ್ರು ಗೊತ್ತಾಗಲಿಲ್ಲ. ಆದರೆ ಸೊಕ್ಕು ಮುರಿಬೇಕು ಅನ್ನುವಲ್ಲಿನ ಜನ ಅವ್ರ ಹಿಂದೆ ಸರಿದ್ರು ಏನು ಯಾಕಪ್ಪ ಅಂತಂದರೆ, ಯಾವಾಗಲೂ ಓವರ್ ಕಾನ್ಫಿಡೆನ್ಸ್ ಇರಕೂಡುದು ಅಂತ. ಓವರ್ ಕಾನ್ಫಿಡೆನ್ಸ್ ಅನ್ನೋಕ್ಕಿಂತಲೂ ಚನ್ನಪಟ್ಟಣ ತಮ್ಮ ಜಾಗೀರು ಅನ್ನುವಂಗೆ ಮಾತಾಡಿದ್ದು. ಅದರ ಜೊತೆಗೆ ನಮ್ಮ ದೇವೇಗೌಡರ ಜೊತೆ ಕುಮಾರಸ್ವಾಮಿಗಳು ಸಹ ಭಾಳಷ್ಟು ಜೋರಾಗಿ ಅಟ್ಯಾಕ್ ಮಾಡ್ತಾಯಿದ್ರು. ಈ ಎಲ್ಲ ನೆಲೆಯಲ್ಲಿ ಯೋಗೇಶ್ವರ ಅವ್ರಿಗೆ ಇದೆಲ್ಲ ಪ್ಲಸ್ ಪಾಯಿಂಟ್ ಆಯಿತಾ ಅನ್ನೋ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸಹ ಇದನ್ನು ಒಂದು ಜಿದ್ದಾಜಿದ್ದೀಯ ಒಂದು ಏನಪ್ಪ ಗೆಲ್ಲಲೇಬೇಕಂತ, ಯಾಕಂದರೆ ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ಒಪ್ಪಿಸಿದಂಥ ಬೆಂಗಳೂರು ಕ್ಷೇತ್ರದಲ್ಲಿ ಸಾಲಾಗಿ ಸೋತಿದ್ದರು. ಇದರಿಂದಾಗಿ ನಮ್ಮ ಬೆಳಗಾವಿಯ ಉಸ್ತುವಾರಿ ಸಚಿವ ಸತೀಶ್ ಅವರು ತಮ್ಮ ಕ್ಷೇತ್ರನ ಗೆಲ್ಲಿಸ್ಕೊಂಡು ಬಂದು ಅವ್ರಿಗೆ ಒಂದಿಷ್ಟೇನೋ ಅಟ್ಯಾಕ್ ಮಾಡಿ ಉಪಮುಖ್ಯಮಂತ್ರಿ ನಾನು ಸ್ಪರ್ಧೆ ಅಂತ ಸಂದೇಶ ಕಳಿಸಿದ್ದರು. ಜೊತೆಗೆ ಸಿದ್ದರಾಮಯ್ಯನವ್ರಿಗೂ ಸಂದೇಶ ಕೊಡಬೇಕಾಯಿತು ಡಿ ಕೆ ಶಿ ಅವರಿಗೆ, ನಾನು ನೆಕ್ಸ್ಟ್ ಸಿ ಎಂ ನಾನಪ್ಪ ಅನ್ನುವಂಥ ಮಾತನ್ನು. ಅದಕ್ಕೆ ಇವತ್ತು ಚನ್ನಪಟ್ಟಣವನ್ನು ಆ್ಯಸ್ ಎ ಕಾಂಪಿಟೇಷನ್ ಅಂತಾಗೆ, ಒಂದು ಕಡೆ ಸಿದ್ದರಾಮಯ್ಯ ಎದುರಾಗಿ, ಇನ್ನೊಂದು ಕುಮಾರಸ್ವಾಮಿ ಎದುರಾಗಿ ಇಲ್ಲಿ ಗೆಲ್ಲಿಸಿ ನಿಜವಾಗಿ ಇಲ್ಲಿ ಗೆದ್ದರು ಡಿ ಕೆ ಶಿ ಬ್ರದರ್ಸ್ ಅನ್ನೋದನ್ನು ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು, ಅದರಲ್ಲಿ ಯಶಸ್ವಿನೂ ಆಗ. ಇನ್ನು ಮುಂದಿನ ಮುಂದೆ ನೋಡೋಣ ಏನೇನು ಆಗ್ತದೆ, ಏನು ನಾಗರಿಕ ಇಲ್ಲ ಅಂದರೆ. ಆದರೆ ಬಿ ಜೆ ಪಿಗೆ ಮಾತ್ರ ದೊಡ್ಡ ಹೊಡೆತ ಬಿದ್ದಿದೆ, ಮತ್ತು ಜೊತೆ ಕುಮಾರಸ್ವಾಮಿಗಳಿಗೂ ಸಹ ದೊಡ್ಡ ಹೊಡೆತ, ಅದರಿಂದ ಹೆಚ್ಚು ಹೊಡೆತ ಮುಪ್ಪಾವಸ್ಥೆಯಲ್ಲ ನಮ್ಮ ದೇವೇಗೌಡರಿಗೆ. ಯಾಕಂದರೆ ಮೊಮ್ಮಗನನ್ನು ಗೆಲ್ಲಿಸ್ಲಿಕ್ಕಾಗಲಿಲ್ಲ, ಜನ ನಿಧಾನಕ್ಕೆ ಈ ಪರಿವಾರವಾದದಿಂದ ದೂರ ಸರಿತಾ ಇದ್ದಾರಾ ಅದು. ಇದು ಯಾಕಂದರೆ ಅವ್ರ ಕ್ಷೇತ್ರದು ಪೂರ್ತಿ ಒಕ್ಕಲಿಗರ ಡಾಮಿನೆನ್ಸ್ ಇರುತ್ತಂಥ ಕ್ಷೇತ್ರ, ಇಬ್ಬರು ಒಕ್ಕಲಿಗರನ್ನ, ಒಂದು ಕಡೆ ನಮ್ಮ ಸಿ ಪಿ ಯೋಗೇಶ್ವರ ಅವರು, ಇನ್ನೊಂದು ಕಡೆ ಇವರು ಡಿ ಕೆ ಶಿ ಅವರು ಸಹ ಇದು ಒಕ್ಕಲಿಗರನ್ನ. ಹೀಗಾಗಿ ಅವರ ಮಧ್ಯದ ಒಂದು ತುರ್ತಾ ತುರ್ಸಿ ಇತ್ತು. ಹಾಗಾದ್ರೆ ಒಕ್ಕಲಿಗರು ಲೀಡರ್ ಯಾರು ಅನ್ನೋದಕ್ಕೆ ಇವತ್ತು ಚನ್ನಪಟ್ಟಣದಲ್ಲಿ ಉತ್ತರ ಕೊಟ್ಟರೆ ಜನ ಅಂಥೇಳಿ ನೋಡಬೇಕಾಗಿದೆ. ಆದರೆ ಈ ಒಂದು ಚುನಾವಣೆಯಿಂದ ಒಕ್ಕಲಿಗರ ಲೀಡರ್ ಯಾರು ಯಾರಿಲ್ಲ ಅನ್ನೋದನ್ನು ನಾನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ಇದೊಂದು ಉಪಚುನಾವಣೆ, ಆದರೂ ಜಿದ್ದಾಜಿದ್ದಿ ಇತ್ತು. ಈ ಜಿದ್ದಾಜಿದ್ದಿಯಲ್ಲೇ ಕೊನೆಗೆ ಕಾಂಗ್ರೆಸ್, ಕೊನೆಗೆ ನಮ್ಮ ಸಿದ್ದರಾಮಯ್ಯ, ಅದಕ್ಕಿಂತಲೂ ಹೆಚ್ಚಿಗೆ ಡಿ ಕೆ ಶಿ ಅವರು ನನ್ನ ನಂತರದಲ್ಲಿ ನಾನು ಅನ್ನುವುದು ಮೆಸೇಜ್ ತಮ್ಮ ಸ್ವಪಕ್ಷದಲ್ಲಿಯ ಕಾಂಪಿಟೇಟರ್ಗಳಿಗೆ ಉತ್ತರ ಕೊಟ್ಟಿದ್ದಾರೆ ಈ ಮೂಲಕ. ಹೀಗಾಗಿ ಅವರೆಲ್ಲರೂ ತಮ್ಮ ಮೈ ಮುಂದೆ ನೋಡ್ಕೊಂಡು ಮಾತಾಡುವಂಥ ಪ್ರಸಂಗ ಇನ್ನು ಮುಂದೆ ಎದುರಾಗಬಹುದೇನೋ, ನೋಡೋಣ ಏನೇನಾಗ್ತದೆ. ಯಾಕಂತಂದ್ರೆ ರಾಜಕೀಯದಲ್ಲಿ ಒಂದು ಸೋಲು ಒಂದು ಗೆಲುವು ಏನು ಬೇಕಾದ್ರೂ ಚೇಂಜ್ ಮಾಡ್ತದೆ ಅನ್ನೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ಈಗ ಮಾತ್ರ ಡಿ ಕೆ ಶಿ ಈಸ್ ದ ಪವರ್ಫುಲ್. ಇನ್ನಾದ್ರ ನಂತರ ಇನ್ನುಳಿದ ಕಡೆಯೂ ಕಾಂಗ್ರೆಸ್ ಆಗ್ಯದ. ಸಿಗ್ಗಾವಿಯಲ್ಲಿ ಅಲ್ಲಿಯೂ ಮಾಜಿ ಮುಖ್ಯಮಂತ್ರಿ ನಮ್ಮ ಬೊಮ್ಮಾಯಿಯವರ ಮಗ ಭರತವರು ಸೋತಿದ್ದಾರೆ. ಒಬ್ಬ ಅಲ್ಲಿಯ ಸಾಮಾನ್ಯ ಯಾಸಿರ್ ಪಠಾಣ್ ಅನ್ನುವಂತಹ ಒಬ್ಬ ವ್ಯಕ್ತಿ ಆಯ್ಕೆಯಾಗಿದ್ದಾರೆ. ಇಲ್ಲಿವರೆಗೆ ಅವ್ರು ಗೆಲ್ಲಕ್ಕೆ ಆಗಿರಲಿಲ್ಲ, ಮುಸ್ಲಿಂ ಅಭ್ಯರ್ಥಿ ನಿಲ್ಲಿಸಿದ್ರು ಕಾಂಗ್ರೆಸ್ಗೆ. ಈ ಸಲ ಒಂದು ಗೆಲುವಾಗಿ ಪರಿವರ್ತನೆ ಆಗಿದೆ. ಇದರ ಅರ್ಥ ಏನಪ್ಪ ಅಂದರೆ ಬೊಮ್ಮಾಯಿಯವರ ಈ ಒಂದು ಅವರು ಸಹ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಬಂದಂಥವರು, ಮೂಲತಃ ಸಮಾಜವಾದಿ ನೆಲೆಗಟ್ಟಲ್ಲಿ ಬೆಳೆದವರು, ನಂತರದಲ್ಲೇ ರಾಜಕೀಯ ಅಧಿಕಾರಕ್ಕಾಗಿ ಬಿ ಜೆ ಪಿಗೆ ಬಂದವರು, ಅದೆಲ್ಲ ಪ್ರತಿಯೊಬ್ಬ ರಾಜಕಾರಣಿ ಇತಿಹಾಸ ಇದರಲ್ಲಿ ಇರ್ತದೆ ಮತ್ತು ಬೇರೆ. ಹೀಗಾಗಿ ಈ ಸಲ ಮಾತ್ರ ಜನ ಅವರಿಗೂ ಮುಟ್ಟಿ ನೋಡಿಕೊಳ್ಳುವಂಥ ಒಂದು ಉತ್ತರ ಕೊಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪರಿಷ್ಠ ಅಂತ ಹೇಳಿದ್ದಾರೆ. ಇನ್ನೊಂದು ತುಕಾರಾಮ್ ಅವರು, ಈ ತುಕಾರಾಮರು ಬಿಟ್ಟಿದ್ದರು, ಎಂ ಪಿಗೆ ಆಯ್ಕೆ ಆಗಿದ್ದರು, ತಮ್ಮ ಹೆಂಡತಿಯನ್ನು ಅಲ್ಲಿ ಆರಿಸ್ಕೊಂಡು ಬರೋ ಅವರು ಯಶಸ್ವಿ ಆಗಿದ್ದಾರೆ. ಅಲ್ಲೇ ನಮ್ಮ ಜನಾರ್ದನ್ ರೆಡ್ಡಿ ಅವರು
ಏನೋ ನಾವು ಸಾಧಿಸ್ತೀನಿ ಅನ್ನುವಂಥ ಒಂದು ಹುಂಬ ವಿಚಾರ ಇತ್ತು. ಒಂದು ಕಾಲಕ್ಕೆ ರಿಪಬ್ಲಿಕ್ ಬಳ್ಳಾರಿ ಮಾಡಿದವರು ಇವತ್ತು ಬಳ್ಳಾರಿಯಲ್ಲಿ ತಮ್ಮ ನೆಲೆಯನ್ನು ಕಳ್ಕೊಂಡಿದ್ದಾರೇನೋ ಅನ್ನುವಂಥ ಉತ್ತರ ಬಂದದ್ದು. ಯಾಕೆ ಗಂಗಾವತಿಯಲ್ಲಿ ಗೆದ್ದಿರ್ಬೋದು, ಅವರಲ್ಲಿ ಎಮ್ ಎಲ್ ಎ ಆಗಿರ್ಬೋದು, ಬಿ ಜೆ ಪಿ ನಾಯಕರು ಇರ್ಬೋದು, ಅದು ಹಿಂದಿನ ಒಂದು ಫೋರ್ಸ್ ಇಂತಲ್ಲ ಅದಕ್ಕೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಹೀಗಾಗಿ ಈ ಮೂರು ಕ್ಷೇತ್ರಗಳು ಬಿ ಜೆ ಪಿಗೆ ಹಿನ್ನೆಲೆ ಆಗಿದೆ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಈ ಹಿನ್ನೆಲೆಯನ್ನು ಹಿನ್ನೆಡೆ ಕಾನೇನ ಎಂತೂ ಏನೇನು ಚರ್ಚೆ ನಡೆದ್ರೆ ನಡೀತಿರ್ತಾವೆ. ಅದರಲ್ಲೂ ಇನ್ನು ಇಲ್ಲಿ ಈ ಮೂರು ಸೋಲುಗಳಿಂದ ಯಡಿಯೂರಪ್ಪರ ವಿರೋಧಿಗಳಿಗೆ ಒಂದು ದೊಡ್ಡ ಬಲ ಬಂದಂಗೆ ಆಗಿಬಿಟ್ಟದೆ. ಇವತ್ತು ಇನ್ನು ನೀವು ವಿಜಯದಂತಗಿರಿ ಉಪಯೋಗಿಲ್ಲ, ಇವ್ರ ನಾಯಕಂದು ಏನು ಆಗುವುದಿಲ್ಲ ಅಂತ ಹೇಳೋದಕ್ಕೆ ಇನ್ನು ಜೋರಾಗ್ತದೆ. ಅದರಲ್ಲೂ ನಮ್ಮ ಯತ್ನಾಳರವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಇನ್ನು ದೊಡ್ಡ ಇಶ್ಯೂ ಮಾಡ್ಕೊಂಡು ಬೆತ್ತರೆ ಕುಯ್ಯುವಂಥ ಸಾಧ್ಯತೆಗಳು ಇದ್ದಾವೆ. ಈಗಾಗಲೇ ಅವರು ಈಗಾಗಲೇ ನಿಮಗೆ ಗೊತ್ತು ಅದ, ಅಲ್ಲಲ್ಲೇ ಗುಪ್ತ ಮೀಟಿಂಗ್ಗಳು ಮಾಡೋದು, ಅದೇ ಕಾಲಕ್ಕೆ ಈ ವಿಜೇಂದ್ರ ವಿರೋಧವಾಗಿ ಯಡಿಯೂರಪ್ಪ ವಿರೋಧವಾಗಿ ಸಂಘಟನೆಗಳು ಮಾಡೋದು ಇವೆಲ್ಲ ನಡೆದೇವ. ಈಗಂತೂ ಮತ್ತೂ ಜೋರಾಗ್ತದೆ, ಅದರಲ್ಲಂತೂ ಎರಡು ಮಾತಿಲ್ಲ. ಇನ್ನಷ್ಟು ಕರ್ನಾಟಕದಲ್ಲಿ ಬಿ ಜೆ ಪಿ ಇನ್ನಷ್ಟು ವೀಕ್ ಆಗ್ತದೆ. ಯಾಕಪ್ಪ ಅಂದ್ರೆ ಸಪೋಸ್ ಏನಾದರೂ ಈ ಜನರ ಅಥವಾ ಯತ್ನಾಳರ ಈ ಏನು ಬನ ಅದ, ಆ ಬನಕ್ಕೆ ನೀವು ಇವರೇನಾದರೂ ಹೈಕಮಾಂಡ್ ಬೆಲೆ ಕೊಟ್ಟು ವಿಜೇಂದ್ರವ್ರನ್ನ ಇಳಿಸಿದರೆ ಮತ್ತಷ್ಟು ಬೇಕಾಗ್ತದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೂ ಸಹಿತ ಹೇಳಲಿಕ್ಕೆ ಆಗೋದಿಲ್ಲ, ಹೈಕಮಾಂಡ್ ಏನು ಮಾಡಬಹುದು ಅಂತೇಳಿ. ಇನ್ನು ಅದು ಬಿ ಜೆ ಪಿ ತಿಳಿನಿವಲ್ಲ. ಯಾಕಪ್ಪ ಅಂತಂದ್ರೆ ಬಿ ಜೆ ಪಿಗೆ ಯಡಿಯೂರಪ್ಪನವರು ತಲ್ಲಿನೋ, ವಿಜೇಂದ್ರ ತಲ್ಲಿನೋ, ಯತ್ನಾಳ್ರ ತಲ್ಲಿನೋ, ಆಮೇಲೆ ಜಾರಕಿಹೊಳಿ ತಲ್ಲಿನೋ ಗೊತ್ತಿಲ್ಲ. ಆದರೆ ಇವರಿಂದಾಗಿ ಬಿ ಜೆ ಪಿ ಮತ್ತು ಸ್ವರ್ಗಗಳಿಗೆ ಹತ್ತದ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇವರೆಲ್ಲರ ಈ ಒಂದು ವಿಭಿನ್ನ ರೀತಿಯ ನಿರ್ಧಾರಗಳಿಂದಾಗಿ ಕರ್ನಾಟಕದಲ್ಲಿ ಬಿ ಜೆ ಪಿ ಇದ್ದಿದ್ದು ಈ ಒಂದು ಸೋಲು ಹಂತಕ್ಕೆ ಬಂದು ಇವತ್ತು ನಿಂತದ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕಪ್ಪ ಅಂತಂದ್ರೆ ಒಗ್ಗಟ್ಟು ಬೇಕಾಗ್ತದೆ, ಯಾವುದರಲ್ಲಾದರೂ ಅನೇಕ ವಿಷಯಗಳಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ, ಅದು ಬಿ ಜೆ ಪಿಯಲ್ಲಿ ಇವತ್ತು ಕಾಣ್ತಾ ಇಲ್ಲ. ಅದರಲ್ಲೂ ನಮ್ಮ ಬಿಜಾಪುರದ ಅಥವಾ ವಿಜಯಪುರದ ಯತ್ನಾಳರಲ್ಲಂತೂ ಅದು ಅಕ್ಷರಶಃ ಎಲ್ಲೂ ಕಾಣ್ತಾ ಇಲ್ಲ. ಹೈಕಮಾಂಡ್ ಸಹಿತ ಒಂದು ಚಾಲೆಂಜ್ ಮಾಡುವಂಥ ಮಟ್ಟಕ್ಕೆ ಅವ್ರ ಮನೋಸ್ಥಿತಿ ಬಂದು ನಿಂತದೆ ಇವತ್ತು. ಹೀಗಾಗಿ ಬಿ ಜೆ ಪಿ ಈ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅನ್ನುವಂಥ ಪ್ರಶ್ನೆ. ಅದೇ ಕಾಲಕ್ಕೆ ಡಿ ಕೆ ಶಿ ಅವರಿಗೆ ಒಂದು ಲಾಭ ಏನಾಯಿತು ಪಚುನಾವಣೆ ಅಂತಂದರೆ ಈ ಸಿ ಎಂ ಆದ್ರಿಂದ ನಾನು ಸಿ ಎಂ ಆದ ಪ್ರತಿಸ್ಪರ್ಧಿ ಅನ್ನೋದು ಅವ್ರೀಗ ಬಿಂಬಿಸಿದಂಗೆ ಆಗಿದೆ. ಯಾಕಂದರೆ ಯೋಗೇಶ್ವರ ಅವರು ಈಗ ಆಲ್ರೆಡಿ ಒಂದು ಮಾತನ್ನು ಹಿಂದೆ ಹೇಳಿದ್ದಾರೆ ಚುನಾವಣೆ ಪೂರ್ವದಲ್ಲೇ, ಇಲ್ಲ ನೆಕ್ಸ್ಟ್ ಸಿ ಎಂ ಯಾರಪ್ಪ ಅಂದರೆ ಡಿ ಕೆ ಶಿ ಅವರು ಅನ್ನುವಂಥ ಮಾತು, ಅವ್ರ ಮಾತಿನ ಬೆಲೆ ಕೊಟ್ಟಿಲ್ಲಿ ಬರ್ತಾ ಇದ್ದೀನಿ ಅನ್ನೋಂಥ ಮಾತನ್ನು ಮಾತಾಡಿದಾರೆ. ಹೀಗಾಗಿ ಡಿ ಕೆ ಶಿ ಅವ್ರಿಗೆ ಈ ಚುನಾವಣೆಯಿಂದ ಭಾಳಷ್ಟು ಏನಪ್ಪ ಲಾಭ ಆಗಿದೆ, ಲಾಭ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ. ಇನ್ನು ಇದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯನವರಿಗೂ ಒಂದು ಅಳಕು ಸ್ಟಾರ್ಟ್ ಆದಂಗೆ ಆಗಿದೆ. ಯಾಕಂದರೆ ಡಿ ಕೆ ಶಿ ಅವರು ಮೇಲಿನ ಮೇಲೆ ನಾನು ಮುಂದಿನ ಮುಖ್ಯಮಂತ್ರಿ ಹೇಳಕ್ಕೆ ಶುರು ಮಾಡಿ, ಇದೇ ಪೀರಿಯಡಲ್ಲಿ ಏನಾದರೂ ಸಿದ್ದರಾಮಯ್ಯನ ಮನೆ ಕಳಿಸ್ಬೋದಾ ಅನ್ನುವಂಥ ಒಂದು ಸಣ್ಣ ಚರ್ಚೆ ಅಲ್ಲಲ್ಲೇ ಸ್ಟಾರ್ಟ್ ಆಗುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಅದೇನೂ ಇರಲಿ, ತುರ್ತು ಮಾತ್ರ ಇವತ್ತು ಸಿದ್ದರಾಮಯ್ಯರು ಒಂದು ರೀತಿ ನಿಟ್ಟುಸಿರು ಬಿಡುವಂಗೆ ಆಗಿದೆ. ಮೂರಿಗೆ ಮೂರು ಗೆಲ್ಲೋದ್ರಿಂದಾಗಿ ಹೈಕಮಾಂಡ್ ಮೇಲೆ ಹೇಳ್ತಾ ಸಹಜವಾಗಿ ದೂರ ಉರ್ದು ಆಗ್ತದೆ, ಜೊತೆಗೆ ಡಿ ಕೆ ಶಿ ಉರ್ದು ಆಗ್ತದೆ ಅನ್ನೋದರಲ್ಲಿ ಯಾವುದೇ ಭಿನ್ನ ಮತ ಇಲ್ಲ. ಇನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗಳು ಮಾತ್ರ ಇನ್ನೊಮ್ಮೆ ತಾವು ಎಲ್ಲಿ ತಪ್ಪಿದ್ದೀವಿ, ಏನು ಮಾಡಿದ್ದೀವಿ ನಾನು ಚರ್ಚೆ ಮಾಡಬೇಕಾಗಿದೆ. ಯಾಕೆಂದರೆ ನಮ್ಮ ಕುಮಾರಸ್ವಾಮಿಗಳು ಚನ್ನಪಟ್ಟಣದಲ್ಲೇ ತಪ್ಪು ಮಾಡಿದ್ರೆ ನಾವು ತಮ್ಮ ಮಗಳ ನಿಲ್ಲಿಸಿ ಸ್ವತಃ ಯೋಗೇಶ್ವರ ಟಿಕೆಟ್ ಕೊಟ್ಟು ಬಿಟ್ಟಿದ್ರೆ ಮೂದು ಬಿಡುತ್ತಿತ್ತು. ಯಾಕೋ ಏನು ಅವರು ಕೊನೆಯವರಿಗೆ ಮೀನು ಮೇಷ ಮಾಡಿದ್ದರಿಂದಾಗೆ, ಮತ್ತು ಯೋಗೇಶ್ವರವ್ರನ್ನ ಒಬ್ಬ ಒಕ್ಕಲಿಗರ ನಾಯಕರಾಗಿ ಅವ್ರಿಗೆ ಬೆಳೆಸೋದು ಬೇಡಾಗಿತ್ತೇನೋ. ಯಾಕೆಂದರೆ ಅದು ಸಹಜದ ತಾವು ಬೆಳೆದು ನಿಂತಿದ್ದಾರೆ, ಹೆಮ್ಮರಾಗಿದ್ದಾರೆ ಈ ಮೈಸೂರು ಹಳೆ ಮೈಸೂರು ವಿಭಾಗದಲ್ಲ. ಹೀಗಾಗಿ ಅವ್ರಿಗೆ ನಮ್ಮ ಯೋಗೇಶ್ವರವರನ್ನು ಲೀಡರ್ ಮಾಡೋದು ಬೇಡಾಗಿತ್ತು, ಅದಕ್ಕೆ ಅವರು ಕಾಂಗ್ರೆಸ್ ಕಳಿಸಿದ್ರು ಅಂತ ಹೇಳ್ಬೋದು. ಇನ್ನು ಯೋಗೇಶ್ವರವರು ಹೊಸ ನಾಯಕರಾಗಿ ಕಾಂಗ್ರೆಸ್ನಲ್ಲ ಒಬ್ಬ ಏನಪ್ಪ ಒಕ್ಕಲಿಗರ ನಾಯಕರಾಗಿ ನಮ್ಮ ಡಿ ಕೆ ಶಿ ಅವ್ರ ಜೊತೆಗೆ ಕಾಣಿಸಿಕೊಳ್ಳೋದು ಅಂತ ಸಾಧ್ಯದ. ಆದ್ದರಿಂದ ಒಕ್ಕಲಿಗರಲ್ಲಿ ಒಕ್ಕಲಿಗರಲ್ಲಿಯ ಕಾಂಗ್ರೆಸ್ನ ಲೀಡರ್ ಯಾರು ಅನ್ನೋದು ಪ್ರಶ್ನೆ ಮತ್ತೆ ತೊಟ್ಟಕ್ಕೆ ಸಾಧ್ಯತೆಗಳಿದ್ದಾವೆ. ಆದರೂ ಇವತ್ತು ಮಾತ್ರ ಯೋಗೇಶ್ವರವರು ಡಿ ಕೆ ಶಿ ಅವರ ಲೀಡರ್ಶಿಪ್ಪಕ್ಕೆ ಮೋಸ್ಟ್ಲಿ ಶರಣ ಅಂದ ಅಂತಾರೆ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ಹೀಗಾಗಿ ಇವತ್ತು ಈ ಚುನಾವಣೆಯಿಂದ ಈ ಉಪಚುನಾವಣೆಯಿಂದ ಡಿ ಕೆ ಶಿ ಹೆಚ್ಚಿಗೆ ಬಲಿಷ್ಠ ಆದರೆ ತುರ್ತು ಒಂದು ದೊಡ್ಡ ಹೊಡೆತ ನಮ್ಮ ಸಿದ್ದರಾಮಯ್ಯ ತಲೆ ಮೇಲೆ ದಾಟಬೇಕು ಅಂತ ಹೇಳಬೇಕಾಗಿದೆ. ಜೊತೆಗೆ ಇನ್ನು ಮುಖ್ಯಮಂತ್ರಿ ಸೀಟಿಗಾಗಿ ಕದನಗಳು ಯಾವ ರೂಪ ಪಡ್ಕೋಬೋದು, ಕಾಂಗ್ರೆಸ್ನಲ್ಲೇ ಯಾವ ರೀತಿಯಿಂದ ಯಾರು ಏನು ಮಾಡ್ಬೋದು, ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಯಾವ ಮುಂದಿನ ಸ್ಟೆಪ್ಸ್ ಇಡ್ಬೋದು. ಯಾಕಂದರೆ ಅವರು 2022ರಲ್ಲೇ ನಾನು ಒಬ್ಬ ಸಿ ಎಂ ಅಭ್ಯರ್ಥಿ ಅನ್ನೋ ಮಾತನ್ನು ಮಾತಾಡ್ತಾ ಇದ್ದಾರೆ ಆ ಎಲ್ಲ ಹಿನ್ನೆಲೆಯಲ್ಲೇ ಈ ಚುನಾವಣೆ
ಒಂದಿಷ್ಟು ಹೊಸ ಚಿಂತನೆಗೆ ಹೊಸ ಹಾದಿಗಳಿಗೆ ದಾರಿ ಮಾಡಿಕೊಟ್ಟದ. ಈ ಗೆಲುವು ಕಾಂಗ್ರೆಸ್ಗೆ ಒಂದು ನಿಟ್ಟುಸರಾಗಿದ್ದು ನಿಟ್ಟುಸು ಬಿಡುವಂಗಾಗಿದ್ರೆ ಇನ್ನೊಂದು ಮಾತು ನಾವು ಭಾಳ ನೆನಪಬೇಕಾಗಿದೆ. ಈಗಾಗಲೇ ಇಲ್ಲೇ ಈ ಒಂದು ಗ್ಯಾರಂಟಿಯನ್ನು ಇವರು ವಿರೋಧಿಸಿದ್ರೂ ಹೌದು. ಗ್ಯಾರಂಟಿ ಪರ್ಯಾಯವಾಗಿ ಕರ್ನಾಟಕದಲ್ಲಿ ಮಾತಾಡಲ್ಲ ಬಿ ಜೆ ಪಿಯವರು. ಅವರು ಅಂದರೆ ಕರ್ನಾಟಕದಲ್ಲಿ ಇವ್ರು ಕೊಡದೇ ಇದ್ದರೆ ಪೂರ್ಣದಲ್ಲಿ ನಾವು ಕೊಡ್ತೀವಿ ಅನ್ನೋಂಥ ಮಾತು ಇವರು ಮಾತಾಡಲಿಲ್ಲ. ಅದು ಸಹಿತ ಇವತ್ತು ಬಿ ಜೆ ಪಿಗೆ ದೊಡ್ಡ ಹಿನ್ನಡೆ ಆಗಿದೆ ಅನ್ನೋದ್ರ ಎರಡು ಮಾತು ಇಲ್ಲ. ಯಾಕಂದರೆ ಇವತ್ತು ಮಹಿಳೆಯರೆಲ್ಲರೂ ಸಹಜವಾಗಿ ಸಪೋಸ್ ಏನಾದರೂ ಕಾಂಗ್ರೆಸ್ ಬಿದ್ದು ಮನೆಗೆ ಹೋದ್ರೆ ಮತ್ತು ಸರ್ಕಾರ ಕೆಡುತ್ತೆ ಅನ್ನೋಂಥ ಮಾತು ಅಲ್ಲಿ ಕೇಳಿದ್ದೀವಿ ನಾವು. ಪಾರ್ಟಿ ಹೊಡೆಯುವಂಥ ಪಾರ್ಟಿ ಹೊಡೆಯುವಂಥ ಸಾಧ್ಯತೆಗಳು ಇದ್ದಾವೆ ಅಂತ ಕೇಳಿದ್ದೀವಿ ನಾವು. 50 ಕೋಟಿ ಕೊಡ್ತಾನಂತ ಇದ್ದಾರೆ, 100 ಕೋಟಿ ಕೊಡ್ತಾನಂತ ಇದ್ದಾರೆ ಬಿ ಜೆ ಪಿ ಅವರು ಅಂತ ಮಾತು, ಕಮಲ್ ಆಪರೇಷನ್ ಅಂತ ಮಾತು ಕೇಳಿಪಟ್ಟಿದ್ದೀವಿ ನಾವು. ಇದರಿಂದಾಗಿ ಸಹಜವಾಗಿ ಜನಾನು ಸಹಿತ ಗಾಬರಿಯಾಗಿ ಸಪೋಸ್ ನಾಳೆ ಬಿ ಜೆ ಪಿ ಬಂದರೆ ನಮ್ಮ ಬಸ್ನಾಗ ಅಡ್ಡಾಡೋದು ಖಾಲಿ ಅಡ್ಡಾಡೋದು ಅಥವಾ ಫ್ರೀಯಾಗಿ ಅಡ್ಡಾಡೋದು ಬಂದ್ ಆಗ್ತದೆ, ಭಯನೂ ಸಹಿತ ಇವತ್ತು ಕಾಡಿರ್ಬೋದು ಹೆಣ್ಮಕ್ಳೆಲ್ಲ. ಹೀಗಾಗಿ ಎಲ್ಲ ಕುಡಿತಿದ್ರಲ್ಲ, ಒಂದನೇದಾಗಿ ಎತ್ತಾಳಂದ್ರೆ ಅನಗತ್ಯ ಮೂಗು ತೋರಿಸೋಕೆ, ಎರಡನೇದಾಗಿ ವಿಜಯೇಂದ್ರ ಅವರ ಮೇಲೆ ವಿಶ್ವಾಸ ಇಡದೆ ಹೋದದ್ದು, ಮೂರನೇದಾಗಿ ಡಿ ಕೆ ಶಿ ಪೂರ್ಣ ಪ್ರಮಾಣದ ತಮ್ಮ ಶಕ್ತಿ ಹೆಚ್ಚಿದ್ದು, ಜೊತೆಗೆ ಸಿದ್ದರಾಮಯ್ಯನವರು ಸಹಿತ ಇದ್ರ ಜೊತೆಗೆ ತಮ್ಮ ಶಕ್ತಿ ಕೂಡಿಸಿಕೊಂಡಿದ್ದು. ಹೀಗಾಗಿ ಎಲ್ಲ ಕಾರಣಗಳಿಂದ ಜೊತೆಗೆ ತಮ್ಮ ಒಳಗಿನ ಒಡಕಿನಿಂದ ಬಿ ಜೆ ಪಿ ಅಲ್ಲಿಯ ಒಡಕಿನಿಂದ ವಿಜಯೇಂದ್ರ ವರ್ಸಸ್ ಯತ್ನಾಳ, ವಿಜಯೇಂದ್ರ ವರ್ಸಸ್ ಸರ್ವೇ ಜಾರಕಿಹೊಳಿ ಇವುಗಳಿಂದ ಸಹಿತ ಭಾಳ ಹಿನ್ನಡೆ ಅನುಭವಿಸ್ತು ಅಂತ ಇವತ್ತು ವಿಶ್ಲೇಷಣೆ ಮಾಡಲಿಕ್ಕೆ ಆಗ್ತಾಯಿದೆ. ನೋಡೋಣ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಬಿ ಜೆ ಪಿ ಇವರು, ಮುಂದಿನ ಹೆಜ್ಜೆ ಏನು ಹೇಳ್ತಾರೆ, ಮತ್ತು ಅವ್ರವ್ರು ಜಗಳಾಡ್ತಾರೋ ಎಲ್ಲ ಹೊಂದನೆ ಮಾಡ್ಕೊಂಡು ಹೋಗ್ತಾರೋ, ಜೋಡಣ ಮುಂದಿನ ಏನಾಗ್ತದೆ ಅಂತೇಳಿ ಈಗ ಮಾತ್ರ ಕಾಂಗ್ರೆಸ್ ಸೇಫ್ ಅಂತ ಮಾತ್ರ ಹೇಳ್ತಾ ಈ ಗೆಲುವು ಅವ್ರಿಗೆ ಇನ್ನಷ್ಟು ಹುಮ್ಮಸ್ಸನ್ನು ಕೊಡ್ತದೆ, ಇನ್ನಷ್ಟು ಒಳ್ಳೆ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ. ನಾವು ನೋಡೋಣ ಅವರು ತಪ್ಪಿದ್ರೆ ಹೋಗ್ತದೆ, ಆದರೆ ಗ್ಯಾರಂಟಿ ಮಾತ್ರ ಇವತ್ತು ಈ ಕಾಂಗ್ರೆಸ್ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ನಾವು ಯಾರು ಮೆಲ್ಲಕ್ಕೆ ಆಗುವುದಿಲ್ಲ. ಯಾಕಪ್ಪ ಅಂತಂದ್ರೆ ಈ ಗ್ಯಾರಂಟಿಗಳನ್ನು ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದರಿಂದಾಗಿ ಎನ್ ಡಿ ಎ ಮಹಾಯುತಿ ಇವತ್ತು ಗೆಲ್ಲು ಹಂತಕ್ಕೆ ಬಂದಿದ್ದೀನಿ ನಾವು ನೋಡ್ತಾ ಇದ್ದೀವಿ. ಅದಕ್ಕಿನ್ನ ಗ್ಯಾರಂಟಿಗಳ ಬದಲಾಗಿ ಬಿ ಜೆ ಪಿ ಸಹಿತ ಮರು ಚಿಂತನೆ ಮಾಡೋದು ಅವಶ್ಯದ ಅಂತ ಹೇಳ್ತಾ ನನಗೆ ಅನಿಸಿದೆ. ಎಲ್ಲ ಮಾತಾಡಿದ್ದೀನಿ, ಲೈಕ್ ಮಾಡಿ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಅದೇ ಜೊತೆಗೆ ಅದ್ರ ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. H60 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ಬಂದನೆಗಳು.